ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ಎಸ್ ಸುಧೀಂದ್ರ ಕುಮಾರ್. ರಾಜ್ಯದಲ್ಲಿನೇ ಅತಿ ದೊಡ್ಡ ಅತಿ ಎತ್ತರವಾಗಿರುವಂಥ ಶ್ರೀರಾಮಾಂಜನೇಯ ಮೂರ್ತಿ ಇವತ್ತು ಲೋಕಾರ್ಪಣೆಯಾಗಿದೆ. ಬೆಂಗಳೂರಿನ ರಾಜಾಜಿನಗರದ ಭಾಷಂ ಸರ್ಕಲ್ ಬಳಿ ಇರತಕ್ಕಂಥ ಶ್ರೀರಾಮ ಮಂದಿರದ ಆವರಣದೊಳಗೆ 63 ಅಡಿ ಎತ್ತರದ ಶ್ರೀರಾಮಾಂಜನೇಯ ಮೂರ್ತಿಯನ್ನು ಇವತ್ತು ಲೋಕಾರ್ಪಣೆ ಮಾಡಲಾಯಿತು. ಲೋಕಾರ್ಪಣೆಗೆ ಬಂದಿದ್ದಂಥವರು ಅತಿಥಿಗಳು, ಅಭ್ಯಾಗತರುಗಳು, ಹಾಗೆಯೇ ಸ್ವಾಮಿಗಳು, ಜಗದ್ಗುರುಗಳ ಅವರ ಮಾತುಗಳನ್ನು ಏನು ಹೇಳಿದ್ರು ಅಂತ ಹೇಳುವುದಕ್ಕೂ ಮುನ್ನ ಇಬ್ಬರನ್ನು ಈ ಕಾರ್ಯಕ್ಕೆ ಅತಿ ಹೆಚ್ಚು ದುಡಿದಿರತಕ್ಕಂಥ ದೃಷ್ಟಿಕೋನದಿಂದ ಅವರನ್ನು ಅಭಿನಂದಿಸಿ ನನ್ನಲ್ಲಿ ವಿವರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕೆಂತಂದರೆ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ಒಂದು ಮುಂದಾಳತ್ವ ಬೇಕು, ನೇತೃತ್ವ ಬೇಕು. ಶ್ರೀರಾಮ ಮಂದಿರದ ಉಸ್ತುವಾರಿಯನ್ನು ಹೊಸ ಸಮಿತಿ ಕೆಲವಾರು ವರ್ಷಗಳ ಮುಂಚೆ ತೆಗೆದುಕೊಂಡಾಗ ಅದರ ಅಧ್ಯಕ್ಷರಾಗಿರ್ತಕ್ಕಂತಹ ಖ್ಯಾತ ಲೆಕ್ಕ ಪರಿಶೋಧಕರಾಗಿರ್ತಕ್ಕಂತಹ ಶ್ರೀಧರ್ ಅವರು, ಕೆ ಎಸ್ ಶ್ರೀಧರ್ ಅವರ ಅಧ್ಯಕ್ಷತೆಯೊಳಗೆ ಈ ಕಾರ್ಯ ಆಗಿರ್ತಕ್ಕಂಥದ್ದು. ಶ್ರೀಧರ್ ಅವರು ಶ್ರೀರಾಮ ಮಂದಿರದ ಸ್ವರೂಪವನ್ನು ಬದಲಿಸುವ ಪ್ರಯತ್ನ ಮಾಡುವುದರ ಜೊತೆಗೆ ಅಲ್ಲಿ ಆವರಣಗಳಿಗೆ 63 ಅಡಿ ಎತ್ತರದ ಶ್ರೀರಾಮಾಂಜನೇಯ ಮೂರ್ತಿಯ ನಿರ್ಮಾಣವನ್ನು ಮಾಡುವಂತಹ ಕೈಂಕರ್ಯಕ್ಕೆ ಮುಂದಾದಂಥದ್ದು. ಹಾಗಾಗಿ ಕೆ ಎಸ್ ಶ್ರೀಧರವರ ಸಂಕಲ್ಪ ಶಕ್ತಿ ಇವತ್ತು ಸಿದ್ಧಿಯಾಗಿರ್ತಕ್ಕಂಥದಕ್ಕೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಅದಕ್ಕೆ ದೇಣಿಗೆಗಳು ಮತ್ತೊಂದು, ಮುಗಿದೊಂದು. ಒಂದು ಕಡೆಗಾದರೆ ಆ ರಾಮಾಂಜನೇಯ ಮೂರ್ತಿಯ ನಿರ್ಮಾಣ ಮಾಡುವಂತಹ ವ್ಯಕ್ತಿ ಯಾರು, ಯಾರು ಅದರ ಜವಾಬ್ದಾರಿನ ತೆಗೆದುಕೊಳ್ಳುವಂಥದ್ದು, ಆ ಶಿಲ್ಪಿ ಯಾರು ಅನ್ನುವಂಥದ್ದು ಬಹಳ ಮುಖ್ಯವಾಗ್ತಕ್ಕಂಥದ್ದು. ಶಿವಮೊಗ್ಗ ಜಿಲ್ಲೆಯ ಶಿಲ್ಪಿ ಇವರು ಜೀವನ್ ಅಂಥೇಳಿ ಅಂತ, ಕೇವಲ 29 ವರ್ಷದ ತರುಣ ಜೀವನ್ರವರು ರಾಮಾಂಜನೇಯ ಮೂರ್ತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಅದ್ಭುತ ಕಲಾವಿದರು, ಅದ್ಭುತ ಶಿಲ್ಪಿಯವರು. ಅವರಿಗೆ ಅಮರ ಶಿಲ್ಪಿ ಜಕಣಾಚಾರ್ಯವರ ಪ್ರಶಸ್ತಿಯನ್ನು ರಂಭಾಪುರಿ ಜಗದ್ಗುರುಗಳು ನೀಡಿದ್ದಾರೆ. ನಿಜಕ್ಕೂ ಆ 29 ವರ್ಷದ ಯುವಕನ ಜೀವನ್ ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು, ಈ ರೀತಿಯಾಗಿರ್ತಕ್ಕಂತಹ ಕಲೆಯನ್ನು, ಈ ರೀತಿಯಾಗಿರ್ತಕ್ಕಂಥ ಕುಸುರಿಯನ್ನು, ಈ ರೀತಿಯಾಗಿರ್ತಕ್ಕಂಥ ಶಿಲ್ಪದ ನಿರ್ಮಾಣವನ್ನು ಮಾಡುವಂತಹ ಶಕ್ತಿ ಹೊಂದಿದಾರಲ್ಲ, ಅದಕ್ಕೆ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಅವರು ಬಳ್ಳಾರಿಯಲ್ಲಿ 23 ಅಡಿ ಎತ್ತರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ಇವರು ನಿರ್ಮಾಣ ಮಾಡಿದ್ದಾರೆ, 23 ಅಡಿ ಎತ್ತರದ್ದು. ನಂತರಕ್ಕೆ ಹೋಗೋದಾದರೆ ಶಿಕಾರಿಪುರದೊಳಗೆ 51 ಅಡಿ ಎತ್ತರದ ಜಗದ್ಗುರು ರೇಣುಕಾಚಾರ್ಯರ ಪ್ರತಿಮೆಯನ್ನು ಈ ಜೀವನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಚನ್ನಪಟ್ಟಣದ ಗೌಡಗೆರೆಯೊಳಗೆ ಚಾಮುಂಡೇಶ್ವರಿ ವಿಗ್ರಹವನ್ನು 62 ಅಡಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹವನ್ನು ಇದೇ ಜೀವನ್ ಮಾಡಿಕೊಟ್ಟಿದ್ದಾರೆ. ಈ ಬಾರಿ 63 ಅಡಿ ಎತ್ತರದ ಶ್ರೀರಾಮಾಂಜನೇಯ ಮೂರ್ತಿಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಪ್ರತಿ ಬಾರಿಯೂ ಕೂಡ ಎತ್ತರ ಎತ್ತರಕ್ಕೆ ವಿಗ್ರಹಗಳನ್ನು, ಮೂರ್ತಿಗಳನ್ನು ಮಾಡುವಂತಹ ಕೈಂಕರ್ಯದ ಜೊತೆ ಜೊತೆಯೊಳಗೆ ಇವರು ಎತ್ತರ ಎತ್ತರಕ್ಕೆ ಬೆಳೀತಾ ಇರತಕ್ಕಂಥದ್ದನ್ನು ಯುವ ಶಿಲ್ಪಿ ಜೀವನ್ರವರ ಸಾಧನೆಯನ್ನು ಮೆಚ್ಚಬೇಕು, ಅಭಿನಂದಿಸಬೇಕು. ಹಾಗಾಗಿ ಒಂದು ಕಡೆಗೆ ಈ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡುವಂತಹ ಕೆ ಎಸ್ ಶ್ರೀಧರ್ ಮತ್ತು ಅವರ ತಂಡ, ಅದೇ ರೀತಿ ಕೆಲಸವನ್ನು ಮಾಡುವಂಥ ಜೀವನ್, ಇಬ್ಬರಿಗೂ ಕೂಡ ಅಭಿನಂದನೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದ ಸಂಕ್ಷಿಪ್ತ ವರದಿಯನ್ನು ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಾನು ಆಗಲೇ ಹೇಳಿದಾಗೆ ರಾಜಾಜಿನಗರದ ರಾಮ ಮಂದಿರದಲ್ಲಿ ಶ್ರೀರಾಮ ಸೇವಾ ಮಂಡಳಿಯಿಂದ ಅತಿ ಎತ್ತರದ 63 ಅಡಿ ಎತ್ತರದ ರಾಮಾಂಜನೇಯ ಪ್ರತಿಮೆ ಲೋಕಾರ್ಪಣೆಯಾಯಿತು. ಕಾರ್ಯಕ್ರಮಗಳಿಗೆ ಉಡುಪಿ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಭಾಗವಹಿಸಿದ್ರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ, ಸೌಮ್ಯನಾಥ ಸ್ವಾಮೀಜಿಯವರು ಲೋಕಾರ್ಪಣೆಯನ್ನು ಮಾಡಿದರು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಕೇಂದ್ರ ಸಚಿವರಾಗಿದ್ದ ಶೋಭಾ ಕರಂದ್ಲಾಜೆ, ರಾಮಲಿಂಗಾರೆಡ್ಡಿ, ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎಸ್ ಅಶ್ವಥ್ ನಾರಾಯಣ, ಎಚ್ ಎಂ ಕೃಷ್ಣಮೂರ್ತಿ, ಆರ್ ವಿ ಹರೀಶು, ಸಾವಿತ್ರಿ ಸುರೇಶ್ ಕುಮಾರ್ ಸೇರಿದಂಗೆ ಮಾಜಿ BBMP ಸದಸ್ಯರಾಗಿರ್ತಕ್ಕಂಥ ರಂಗಣ್ಣ, ಮೋಹನ್ ಕುಮಾರ್, ಮಂಜುನಾಥ್, ದೀಪ ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ, ಮನುಷ್ಯ ಜೀವನ ಮೌಲ್ಯಯುತವಾಗಿ ಬದುಕೋದಕ್ಕೆ ಲೋಕದೊಳಗೆ ಅನೇಕ ಜನರು ಆದರ್ಶವಾಗಿ ಜೀವನ ಸಾಗಿಸಿದ್ದಾರೆ, ಅದರಲ್ಲಿ ಶ್ರೀರಾಮನ ಆದರ್ಶವನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಕರೆಯನ್ನು ಕೊಟ್ಟರು. ಹಿಂದೂ ಸಮಾಜದ ಸಂರಕ್ಷಣೆ ಸಂಘಟನೆ ಒಗ್ಗಟ್ಟಿಗೆ ಧರ್ಮ ಕಾರ್ಯಗಳು ನಡೀತಾನೆ ಇರಬೇಕು, ಎಲ್ಲರೂ ಶ್ರೀರಾಮನ ಸ್ಫೂರ್ತಿಯಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಇನ್ನು ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಮಾತನಾಡಿ, ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು, ಶ್ರೀರಾಮರಾಜ್ಯ ನಿರ್ಮಾಣವಾಗಬೇಕು ಅಂತಕ್ಕಂಥ ಆಶಯದೊಂದಿಗೆ ಶ್ರೀರಾಮಾಂಜನೇಯ ಮೂರ್ತಿಯ ಲೋಕಾರ್ಪಣೆಯಾಗಿದೆ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದರು. ಯಡಿಯೂರಪ್ಪನವರು ಕೂಡ ಮಾತನಾಡಿದರು,
ರಾಮನ ಆದರ್ಶಗಳನ್ನು ಎಲ್ಲರೂ ಪರಿಪಾಲಿಸಬೇಕು ಅಂತ ಹೇಳಿದ್ರು. ಈ ರೀತಿಯಾಗಿ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶ್ರೀರಾಮ ಸೇವಾ ಸಮಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು, ಉದಂತ ಸ್ವಾಗತ ಸಮಿತಿಯವರು ಈ ರಾಮಾಂಜನೇಯ ಮೂರ್ತಿಯ ನಿರ್ಮಾಣಕ್ಕಾಗಿಯೇ ಒಂದು ಸಮಿತಿ ರಚನೆ ಏನಾಗಿತ್ತು, ಆ ಸಮಿತಿ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಸುಮಾರು 3 ದಿವಸಗಳಿಂದ ವಿವಿಧ ಕಾರ್ಯಕ್ರಮಗಳು, ಒಂದು ಕಡೆಗೆ ಧಾರ್ಮಿಕ ಕಾರ್ಯಕ್ರಮ, ಇನ್ನೊಂದು ಕಡೆಗೆ ಸಾಮಾಜಿಕವಾಗಿರತಕ್ಕಂಥ ಕಾರ್ಯಕ್ರಮ, ಇವೆರಡನ್ನು ಒಗ್ಗೂಡಿಸಿಕೊಂಡು ಮಾಡಿರತಕ್ಕಂಥದ್ದು. ಇಡೀ ಕರ್ನಾಟಕದಲ್ಲಿ ಅತಿ ಎತ್ತರವಾಗಿರತಕ್ಕಂಥ ಶ್ರೀರಾಮಾಂಜನೇಯ ಮೂರ್ತಿಯ ಲೋಕಾರ್ಪಣೆಯಾಗಿದೆ. Thank you.
ಎಲ್ಲ ಭಕ್ತರು, ಎಲ್ಲ ಭಗವದ್ಭಕ್ತರು ಶ್ರೀ ರಾಮಾಂಜನೇಯ ಮೂರ್ತಿಯನ್ನು ವೀಕ್ಷಣೆ ಮಾಡುವುದರ ಮೂಲಕವಾಗಿ, ದರ್ಶನ ಮಾಡುವುದರ ಮೂಲಕವಾಗಿ ರಾಮಾಂಜನೇಯನ ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ ಸಮಿತಿಯ ಅಧ್ಯಕ್ಷ ಕೆ ಶ್ರೀಧರ್ ಅವರು ಕೋರಿದ್ದಾರೆ. ಎಲ್ಲ ಮಾಹಿತಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.